ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಚುನಾವಣೆಯ ನಾಮಿನೇಷನ್ ಕೊನೆಯ ದಿನವಾಗಿದ್ದರಿಂದ ಇಂದು ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗಳು ಕಾರ್ಪೊರೇಷನ್ನಲ್ಲಿ ನಾಮಿನೇಷನ್ ಮಾಡಿದರು. ಸುಭಾಷ್ ಶಿಂದೆ ಅವರು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗದ ಕಾರಣ ಅಸಮಾಧಾನಗೊಂಡು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ನಾಮಿನೇಷನ್ ಮಾಡಿದರು. ಎಲ್ಲರ ಎಂ ಪಿ, ಎಮ್ ಎಲ್ ಎ, ಎಮ್ ಎಲ್ ಸಿ ಎಲ್ಲ ಚುನಾವಣೆಯನ್ನು ಮಾಡಿ ಎಲ್ಲರ ಬಾಯಲ್ಲಿ ನಮ್ಮ ಹೆಸರಿದ್ದರೂ ಸಹ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆಯನ್ನು ಮಾಡ್ತೇನೆ, ಒಂದು ಅವಕಾಶವನ್ನು ಕೊಡಿ ಅಂಥೇಳಿ ಪಕ್ಷದ ಎಲ್ಲ ವರಿಷ್ಠ ಮುಖಂಡರಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ದೀವಿ. ನನ್ನ ಹೆಸರು ಕೊನೆಯ ದಿನ, ಮೊನ್ನೆಯ ಕೊನೆಯ ದಿನದವರೆಗೆ ನಾನೇ ಮುಂಚೂಣಿಯ ಅಲ್ಲಿ ಅಭ್ಯರ್ಥಿಯಾಗಿ ಇದ್ದೆ. ಕೊನೆಗೆ ರಾತ್ರಿ 12 ಗಂಟೆಗೆ ಅದು ಹಣಕಾಸಿನ ಗೋಲ್ಮಾಲ್ನಿಂದಾಗಿ ನಾನು ಟಿಕೆಟ್ ವಂಚಿತನಾಗಿ ಸುಮ್ಮನೆ ಇದ್ದೆ. ಆದರೆ ಮತ ಬಾಂಧವರ ಒತ್ತಡದ ಮೇರೆಗೆ ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಆ ಪಕ್ಷದ ನಾಯಕರುಗಳು ನನ್ನನ್ನು ಗುರುತಿಸಿ ನನಗೆ ಟಿಕೆಟನ್ನು ಕೊಟ್ಟಿದ್ದಾರೆ. ಅವರ ಪಕ್ಷದ ಮೂಲಕ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ಮಾಡುವ ನಿಟ್ಟಿನಲ್ಲಿ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ವಾರ್ಡು 14ನೇ ವಾರ್ಡು, ಅಲ್ಪಸಂಖ್ಯಾತ ಜನಾಂಗವೇ ಹೆಚ್ಚಿರುವಂತಹ ಈ ವಿಭಾಗದಲ್ಲಿ ಭಾರತೀಯ ಜನತಾ ಪಕ್ಷದ ಹುರಿಯಾಳಾಗಿ ನಾನು ಸ್ಪರ್ಧೆಗೆ ಇಳಿದಿದ್ದೇನೆ. ಅಲ್ಲಿಯ ಎಲ್ಲ ಜನರ ಪ್ರೀತಿ ವಿಶ್ವಾಸ ನನಗೆ ಸಿಗ್ತದೆ. ಆ ನಿಟ್ಟಿನಲ್ಲಿ ನಾನು ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಲಿಕ್ಕೆ ಇಚ್ಛೆ. ಮಹಾನಗರ ಪಾಲಿಕೆ ಧಾರವಾಡ ಪ್ರತ್ಯೇಕ, ಇದಕ್ಕೆ ತಮ್ಮ ಬೆಂಬಲ ಪ್ರತ್ಯೇಕ ಪಾಲಿಕೆ ಹೋರಾಟವನ್ನು ಆರಂಭ ಮಾಡಿದವರು ನಾವೇ. ಮೊದಲನೇಗೆ ಕರ್ನಾಟಕ ವಿದ್ಯಾವರ ಸಂಘದಲ್ಲಿ ನಾವು ಈ ಹೋರಾಟವನ್ನು ಆರಂಭ ಮಾಡಿದ್ವಿ. ಆ ಹೋರಾಟವನ್ನು ಮುಂದುವರಿಸ್ತೀವಿ. ಯಾಕೆಂದರೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅದು ಹುಬ್ಬಳ್ಳಿ ದೊಡ್ಡದಾಗ್ತದೆ, ಇದು ಸಣ್ಣದಾಗ್ತದೆ. 70% ಎಲ್ಲ ಬೆನಿಫಿಟ್ಸ್ ಅವ್ರಿಗೆ ತೊಗೋತಾರೆ, 30% ನಮಗೆ ಕೊಡ್ತಾರೆ. ಅದನ್ನು ಸರಿಪಡಿಸದೆ ಹೋದರೆ ಮುಂಬರುವ ದಿನದಲ್ಲಿ ನಾವು ಪ್ರತ್ಯೇಕ ಪಾಲಿಕೆಗಾಗಿ ಹೋರಾಟವನ್ನು ಮಾಡ್ತೀವಿ. ಸರ್, ನಾವು ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಕೊಟ್ಟಿದ್ದಾರೆ, ನಾವು ಇವರು ಬಸವರಾಜ್ ಯಾದವ್ ಅವ್ರಿಗೂ ನಮಗೆ ಟಿಕೆಟ್ ಅಂತ ಹೇಳಲಿಕ್ಕೆ ಅದ್ರ ಬಗ್ಗೆ ತಾಮೀನಂತೀರಿ? ನನಗೆ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತ ಟಿಕೆಟು ಯಾರಿಗೂ ಕೊಟ್ಟೇನಂತ ನನ್ನ ಮುಂದೆ ಯಾರೂ ಹೇಳಿಲ್ಲರಿ. ನಾನು ಅಂಕರ ಎರಡು ನಾಮಿನೇಷನ್ ಮಾಡಿದ್ದೇನೆ, ಪಕ್ಷೇತರ ಮಾಡೇನಿ, ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಮಾಡಿ. ಯಾಕೆ ಕಾಂಗ್ರೆಸ್ದೊಳಗೆ ನಾವು ಮುದುಕರಾದವರು, ಜೊತೆಗೆ ನಾವು ಅದ್ರ ಬಗ್ಗೆ ಭಾಳ ಹೇಳೋದ್ರಿಂದ ಸ್ವಲ್ಪ ಮನಸ್ಸಿಗೆ ಎಲ್ಲರಿಗೂ ನೋವಾಗ್ಬೋದು. ನಾನು ಹೇಳೋದಿಲ್ಲ, ಯಾಕೆ ಇನ್ನೂ 2 ದಿವಸ ಟೈಮ್ ಇದೆ ರೀ ನಾಮಿನೇಷನ್ ಇದು ದೀಪಾರಂ ಕೊಡಲಿಕ್ಕೆ. 26ರ ಮಟ ನಮ್ಮ ಪಕ್ಷದೊಳಗೆ ಅಧಿಕೃತ ಆದೇಶ ಐತಿ. ಅದಕ್ಕೆ ಅದ್ರ ಮುಖ ಅದ್ರ ಸಂಬಂಧ ನನಗೆ ಏನು ಹೇಳಿದ್ರು, ಎರಡೂ ಕೂಡಪ್ಪ ನೀ ಅಂದರು. ಎರಡೂ ಕೂಡ ಅಭಿವೃದ್ಧಿ ಭಾಳ ಐತ್ರಿ. ನಾನು 2007 ಆರಿಸಿ ಬಂದಿದ್ದೆ ಕುಳಿಕೇರಿನ ಹೋಗಿ ಕುಂತೈತಿ ರೀ. ಕುಳಿಕೇರಿ ಮಾಡೇ ಇಲ್ಲ ಇನ್ನೂ ಯಾರು ಹೊಳಿ ನೋಡಿನಿಲ್ಲ ಅದನ್ನು. ಆಮೇಲೆ ಈಗ ಸದ್ಯ ಹೆಬ್ಬಳಗಿಸಿಂದ ಕುಳಿಕೇರಿ ಮಠ ರೋಡು ಮನುಷ್ಯರು ಹಾಯ್ದಂಗೆ ಐತಿ. ಆ ಒಳಗಿನ ವಾರ್ಡ್ನಾಗಟ್ಟು ನೀವು ಇಲ್ಲಿ ಪಬ್ಲಿಕ್ನಾಗ ಕೇಳಬೇಕಂತ ಓಣ್ಯಾಗ ಬಂದು ನೋಡಿದ್ರೆ ನಿಮ್ಗೆ ಕನ್ಫರ್ಮ್ ಆಕತಿ. ದಯವಿಟ್ಟು ಬೇಕಾದ್ರೆ ನಾಳೆ ನಾಡ್ದು ಬರ್ರಿ, ನಾ ಏನೆಲ್ಲ ಕ್ಲಿಯರ್ ಹೇಳ್ತೇನೆ ರೀ. ಎರಡು ಕೊಟ್ಟೇನೆ ಸರ್. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಅದಕ್ಕೆ ದೀಪಾನ್ ಕೊಟ್ಟರು ಅಂದ್ರೆ ಅದಕ್ಕೆ ಹಸ್ತೇನೆ ಅಂತ ತಿಳ್ಕೊತೀನಿ. ಇಲ್ಲ ಅದನ್ನು ರಿಜೆಕ್ಟ್ ಆಗೇ ಆಗ್ತೈತಿ, ನಾನು ಇದರಲ್ಲೇ ನಿಂದಿರ್ತೇನೆ, ಪಕ್ಷೇತರ ನಿಂದಿರ್ತೇನೆ ರೀ. 8ನೇ ವಾರ್ಡಿಂತ್ರ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ದೇನೆ. ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಅವರ ಯಾವ ರೀತಿ ಅಭಿವೃದ್ಧಿ ಮಾಡಿದಾರ ಅದೇ ರೀತಿನ ನಮ್ಮ ಅಭಿವೃದ್ಧಿ ಇರ್ತದೆ ಮುಂದಿನ ದಿನದಾಗೂ. ಮತ್ತು ಇವತ್ತು ನನಗನ್ನಿಸ್ಲತಿ ನಂಬಿದ ದೇವ್ರು ಯಾವತ್ತೂ ಕೈ ಬಿಡಂಗಿಲ್ಲ ನನಗಂತೇಳಿ. ನಮ್ಮ ದೇವ್ರು ಇರ್ಬೋದು ಅಂದರೆ ಮಾನ್ಯ ಶ್ರೀ ವಿನಯ್ ಕುಲಕರ್ಣಿಯವರು, ಹಂಪಣ್ಣೂರು ಸೌಕಾರರು, ಸಮಸ್ತ ಸಮಾಜದ ಹಿರಿಯರು, 8ನೇ ವಾರ್ಡಿನ ಸಮಸ್ತ ಸಮಾಜದ ಗುರುಹಿರಿಯರು, ಗುರುಮಾತೆಯವರು ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡ್ತಾರೆ. 100% ಗೆದ್ದಾಗ ಗೆಲ್ತೀನಿ. ಮುಂದಿನ ದಿನದಾಗ 82 ಒಳಗೆ ಮಾದರಿ ವಾರ್ಡ್ ಆಗ್ಬೇಕು ನಾನು. ಎಲ್ಲರೂ ಈಗ ಟ್ರಿಪ್ ಮಾಡ್ಕಾಸ ಬಾಂಬೆಗೆ ದಿಲ್ಲಿಗೆ ಮಾದರಿ ವಾರ್ಡ್ ನೋಡೋಕೆ ಹೋಗ್ತಾರೆ. ಹಂಗೆ ಬಾಂಬೆ ದಿಲ್ಲಿ ಅಂತ ಮಾದರಿ ವಾರ್ಡ್ ನೋಡೋಕೆ ಬರ್ಬೇಕಂದ್ರೆ ಹುಬ್ಳಿದ ವಾರ್ಡ್ ಮಾಡೋಕೆ ನೋಡೋಕೆ ಬರ್ಬೇಕಂಥೇಳಿ ಆ ಸಿಸ್ಟಮ್ನಾಗ ಮಾದರಿ ವಾರ್ಡ್ ಮಾಡುವಂಥ ವ್ಯವಸ್ಥೆ ಮಾಡ್ತೇನೆ. ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ನಮ್ದು ಯಾವಾಗಲೂ ಸಪೋರ್ಟ್ ಐತಿ. ಎರಡನೇ ಮಾತೇ ಇಲ್ಲ, ಮಾಡು ಇಲ್ಲವೇ ಮಡಿ ಆ ಸಿಸ್ಟಮ್ನಾಗ ಪ್ರತ್ಯೇಕ ಮಹಾನಗರ ಪಾಲಿಕೆ ತರ್ತೇವೆ ನಾವು. ಧಾರವಾಡ ಲಾನ್ ಫಂಕ್ಷನ್ ಹಾಲ್, ಪರ್ಫೆಕ್ಟ್ ಸೆಲೆಕ್ಷನ್ ಫಾರ್ ಅ ಲೈಫ್ ಟೈಮ್ ರಿಲೇಷನ್.
ಧಾರವಾಡಕರ್ ಲಾನ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್ ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್ ಧಾರವಾಡಕರ್ ಲಾನ್ ಹಾಲ್ ಮಾಡರ್ನ್ ಐಕಾನ್ ಅಂಡ್ ಲೆಜರಸ್ ವೆನು ವೆಡ್ಡಿಂಗ್ ಇವೆಂಟ್ಸ್ ಎಂಗೇಜ್ಮೆಂಟ್ ಸೆರೆಮನಿ ಬರ್ತ್ಡೇ ಪಾರ್ಟೀಸ್ ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ಸ್ ಆರ್ ಅದರ್ ಇವೆಂಟ್ಸ್ ಎಂಜಾಯಬಲ್ ಅಟ್ಮೋಸ್ಫಿಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ ಪಾರ್ಕಿಂಗ್ ಅವೈಲೇಬಲ್ ಮೆಮೊರೇಬಲ್ ಮೋಸ್ಟ್ ವಿಸಿಟ್ ಧಾರವಾಡಕರ್ ಲಾನ್ ಹಾಲ್ ನಿಯರ್ ಪತ್ರಪ್ಪಜ್ಜ ಮಠ ಯಾದವಾಡ ರೋಡ್ ಧಾರವಾಡ ಕಾಂಟ್ಯಾಕ್ಟ್ 9448359741 9886391733. ನನ್ನ ಹೆಸರು ಸಂದೀಪ್ ಬಣ್ವಿ ಅಂತ. ನಾನು ವಾರ್ಡ್ ನಂಬರ್ 21 ಸ್ಪರ್ಧೆ ಮಾಡ್ತೀನಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಧಿಕೃತ ಅಭ್ಯರ್ಥಿ. ಸರ್, ಇನ್ನೊಂದು ಏನೇನು ಆರ್ಜಿ ಬಂದಂತ ಏನು ಡೆವಲಪ್ಮೆಂಟ್ ಮಾಡ್ತೀವಿ? ಈಗ ಡೆವಲಪ್ಮೆಂಟ್ ಅಂದರೆ ಈಗ ಎಲ್ಲರೂ ಹೇಳೋದು ರೋಡ್ ಗಟರ್ ನೀರು ಅಂತ ಹೇಳ್ತಾರೆ, ಅದಂಕಾರ ಮಾಡೇ ಮಾಡ್ಬೇಕು, ಅದು ಬೇಸಿಕ್ ನೆಸೆಸಿಟಿ. ಅದು ಬಿಟ್ಟು ಈಗ ಹೆಲ್ತದ ಬಗ್ಗೆ, ಹಿರಿಯರ ಹೆಲ್ತದ ಬಗ್ಗೆ, ಆಮೇಲೆ ಈಗ ಏನಾಕ್ರೆ ಭಾಳ ಮಂದಿ ಬಡವರು ಇದ್ದಾರೆ ಅವ್ರ ಹೆಲ್ತದ ಬಗ್ಗೆ. ಈಗ ಕೋವಿಡ್ ಬಂದಿದ್ದರಿಂದ ಈಗ ರೊಕ್ಕಿದ್ದವ್ರು ಅಷ್ಟೇ ಜೀವಂತ ಉಳಿದು ಆ ಟೈಪ್ ಪರಿಸ್ಥಿತಿ ಬಂದಿತ್ತು. ಒಂದು ಅದಕ್ಕೆ ಅಂಥವೇನಾರ ಪ್ಯಾಂಡಮಿಕ್ ಬಂದು ಅಂದರೆ ಈಗ ಬಡವ್ರಿಗಾಯ್ತು, ಎಲ್ಲ ಜನಸಾಮಾನ್ಯರಿಗೆ ಒಂದು ಹೆಲ್ಪ್ ಆಗುವಂಥದ್ದು ಒಂದು ಏನಾರ ಒಂದು ನನ್ನ ಕಡೆ ಕಾರ್ಯ ಆಗುವಂಥದ್ರೆ ನಾನು ಮಾಡ್ಬೇಕಂತ ಭಾಳ ಇಚ್ಛೆ ಐತಿ. ಸ್ಮಾರ್ಟ್ ಸಿಟಿದಾಗಾತು ಅದಾತು, ಅದನ್ನ ನನಗೆ ಡೆವಲಪ್ಮೆಂಟ್ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆ. ನಮಸ್ಕಾರ, ನಾನು ರತ್ನ ಏಕನಾಥರಾವ್ ನಾಜರೆ ಅಂತ, 9ನೇ ವಾರ್ಡಿಗೆ ಕುರುಬುರೋಣಿ. ನಾನು ವಾಸ್ತಿದ್ದರು ಕುರುಬುರೋಣಿ, 45 ವರ್ಷದಿಂದ ಕುರುಬುರೋಣಿಯಲ್ಲೇ ವಾಸ್ತಿದ್ದೀನಿ, ಅಲ್ಲೇ ನಿಂತಿದ್ದೀನಿ 9ನೇ ವಾರ್ಡಿಗೆ. ಮತ್ತು ಈಗ ರಾಕೇಶ್ ನಂತರ ಏನೇನು ಮಾಡ್ಬೇಕಂತ ಮಾಡಿರಿ? ಎಲ್ಲ ಅಭಿವೃದ್ಧಿ ಮಾಡ್ತೀವಿ ರೀ, ಶಾಲೆ ಅದಾವ, ಕೆಲಸ ಮಾಡ್ತೀವಿ. ಯಾರ್ಯಾರು ಏನೇನು ಹೇಳ್ತಾರೆ ಅದೆಲ್ಲ ಮಾಡ್ತೀವಿ ರೀ ನೋಡಿ. ಸ್ವಲ್ಪ ಶಾಲೆಗಿಲಿ ಎಲ್ಲ ಇದು ಚಲೋ ಇಲ್ಲ ಅಲ್ಲಿ, ನೋಡ್ತೀವಿ ಸರ್ಕಾರಿ ಶಾಲೆ ಅದು ಮಾಡ್ತೀವಿ. ಮುಂದಿನ ಯೋಜನೆ ಅಂದರೆ ಈಗ ಇವತ್ತಿನ ಪ್ರೆಸೆಂಟ್ ಅಂದರೆ ಗಟರ್ ಎಲ್ಲ ಪ್ರಾಬ್ಲಮ್ ಆಗ್ಯಾವ, ಅಂದ್ರೆ ಬ್ಲಾಕೇಜ್ ಭಾಳ ಅದಾವ, ಚೆಂಬರ್ ಬ್ಲಾಕೇಜ್ ಏನು, ಮತ್ತು ರೋಡದ್ದು ಭಾಳ ಸಮಸ್ಯೆ ಐತೆ ಅಲ್ಲಿ. ಅಂದ್ರೆ ಸಣ್ಣ ಸಣ್ಣ ರೋಡ್ ಆಗಿದ್ದಕ್ಕೆ ಒಂದು ಕಾರ್ ಬಂದರೆ ಇನ್ನೊಂದು 2-ವೀಲರ್ ಹೋಗಕ್ಕೆ ಪಾಸ್ ಆಗೋಕ್ಕಿಲ್ಲ. ಅದರ ಸಂಬಂಧ ಧನ್ಯರ ಜೊತೆ ಮಾತಾಡಿಕೊಂಡು ಎಲ್ಲ ಮಾಡಿ ಎಲ್ಲ ಕ್ಲಿಯರಾಗಿ ಮಾಡ್ತೀವಿ. ಇನ್ನೊಂದು ಹೇಳಬೇಕಂದ್ರೆ ಅಲ್ಲಿ ಸ್ಕೂಲದ್ದು ಸ್ವಲ್ಪ ಸಮಸ್ಯೆ ಭಾಳ ಐತಿ. ಅಂದರೆ ಕನ್ನಡ ಸ್ಕೂಲು ಉರ್ದು ಸ್ಕೂಲು ಅಲ್ಲಿ ಹೆಂಗಾಗಿತ್ತು ಅಂದ್ರೆ ಆ ಸಾಲಿಗೆ ಬೆಲೆನೇ ಇಲ್ದಂಗೆ ಆಗೈತಿ. ಅದಕ್ಕೆ ಬೆಲೆ ಕೊಡಬೇಕು ನಾವು. ಸಾಲಿ ಅಂದರೆ ವಿದ್ಯಾಭ್ಯಾಸಕ್ಕೆ ಮೊದಲಕ್ಕೆ ಬೆಲೆ ಕೊಡಬೇಕು, ಅಲ್ಲಿ ಜನಕ್ಕೆ ವಿದ್ಯಾಭ್ಯಾಸ ಮೊದಲಕ್ಕೆ ಕೊಡಿಸೋದು ಅದು ವಿಚಾರ ಮಾಡಾಕ್ತೀವಿ. ಮುಂದಿಂದು ಯಾವುದು ಥರದ್ದು ಯಾವುದು ತೊಂದರೆ ಇದ್ದರೆ ನಾವು ಅದಕ್ಕೆ ಬಗೆಹರಿಸಿಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತೀವಿ. ರಾಕೇಶ್ ನಾಜರೆ ಅಂತ, ನಮ್ಮ ತಾಯಿ ರತ್ನ ನಾಜರೆ, ಅವ್ರಿಗೆ 9ನೇ ವಾರ್ಡಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಕ್ಯಾಂಡಿಡೇಟ್. ನಮ್ಮ ಹೆಸರು ಭೀಮಾವ ಮಾಳೆ, ವಾರ್ಡ್ ನಂಬರ್ 6. ವಾರ್ಡ್ ನಂಬರ್ 6 ಭಾರತೀಯ ಜನತಾ ಪಕ್ಷದಿಂದ ಭೀಮವ್ವ ಮಾಳೆಯವರನ್ನ ಸ್ಪರ್ಧೆಗಿಳಿಸಿದ್ದು. ಆಕಾಂಕ್ಷೆಯನ್ನು ಮಾನ್ಯ ಶಾಸಕರಾದಂಥ ಅಮೃತ್ ದೇಸಾಯಿ ಅವರು ಟಿಕೆಟ್ ಕೊಟ್ಟು ಪ್ರೋತ್ಸಾಹಿಸಿದ್ದಾರೆ. ವಾರ್ಡಿನ ಸಮಸ್ತ ವಾರ್ಡಿನ ಎಲ್ಲ ಜನತೆಯು ಪ್ರೋತ್ಸಾಹ ಆಶೀರ್ವಾದ ನಮ್ಮೊಂದಿಗಿದೆ. ಖಂಡಿತವಾಗಿಯೂ 100ಕ್ಕೆ 100ರಷ್ಟು ಗೆಲುವು ನಮ್ಮದೇ, ಭಾರತೀಯ ಜನತಾ ಪಕ್ಷದ ಗೆಲುವು ಅಂತೇಳಿ ಹೇಳ್ತೀನಿ. 13ನೇ ವಾರ್ಡಿಗೆ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಸ್ವತಂತ್ರ ಇದಕ್ಕೆ ನಾವು ಚುನಾವಣೆಗೆ ನಿಂತಿದ್ದೇವೆ. ನಮ್ಮ ಅಭಿಪ್ರಾಯ ಏನಂದರೆ, ನಾವು ಈಗ ಸ್ಮಾರ್ಟ್ ಸಿಟಿಯನ್ನು ನಾವು ಸುಧಾರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೇವೆ. ಮುಂದೆ ನಮಗೆ ಏನಾರ ಒಂದು ಸ್ವಲ್ಪ ಅವಕಾಶ ಸಿಕ್ತಂದರೆ ಮುಂದೆ ನಾವು ಎಲ್ಲ ಅನುಕೂಲ ಮಾಡಿ ನಮ್ಮ 13ನೇ ವಾರ್ಡನ್ನು ನಾವು ಸಂಪೂರ್ಣವಾಗಿ ಸುಧಾರಿಸೋಕೆ ಪ್ರಯತ್ನ ಮಾಡ್ತೇವೆ. ನಮ್ಮ ಮತ್ತು ಎಲ್ಲ ಕೆಲಸವನ್ನು ಮಾಡಲಿಕ್ಕೆ ನಾವು ಒಂದು ವೈಯಕ್ತಿಕ ಒಂದು ಸ್ವಂತ ಇದರಿಂದ ನಾವು ನಿಂತೀವೋ. ಪ್ಲೀಸ್, ನಮಗೆಲ್ಲರೂ ನಮ್ಗೆ ಕೋಆಪ್ರೇಟ್ ಮಾಡಿರಿ, ನಾವು ಆರಿಸಿ ನಮ್ಗೆ ತರ್ರಿ. ನಾವು ಏನು ಕನಸು ಕಂಡಿರಿ ನೀವು 13ನೇ ವಾರ್ಡಿಂದ? ನಾವು ಈಗ ಹೊಸ ರೂಲ್ಸ್ ಏನೇನು ಅವರು ಗೌರ್ಮೆಂಟ್ದಿಂದ ಬಂದಲ್ಲ ಅದೆಲ್ಲ ಸಂಪೂರ್ಣಗೊಳಿಸ್ತೀವಿ. ಆಮೇಲೆ ಏನೇನು ಈಗ ಹಳೆಯವು ಯಾವ್ಯಾವ ಅನಾನುಕೂಲ ಆಗಿ ಈಗೆಲ್ಲ ಜನರಿಗೆ ತೊಂದರೆ ಆಗ್ತಿದೆ ಅದು ನಾವು ಸಂಪೂರ್ಣಗೊಳಿಸ್ತೇವೆ. ಆ ಜನರಿಗೆ ತೊಂದರೆ ಆಗ್ದಂಗೆ ನಾವು ನೋಡ್ಕೋತೀವಿ. ಮತ್ತು ಅವ್ರ ಪರವಾಗಿ ನಾವು ಈಗ ಇದಕ್ಕೆ ನಾವು ಮತ್ತೆ ಸೆಕ್ಷನಿಗೆ ನಾವು ನಿಂತಿದ್ದೇವೆ. ಮಿಕ್ಕಿದ ವಾರ್ಡ್ಗಳು ಅದಾವಲ್ಲ ಮಾರ್ಕೆಟ್, ಇದು 13ನೇ ವಾರ್ಡು ಮಾರ್ಕೆಟ್ ಏರಿಯಾಕ್ಕೆ ಲಿಂಕ್ ಆಗ್ತೈತೆ. ಸೊ ಇದು BTS ಬಸ್ ಸರ್ವಿಸ್ ಆಗಲಿ ಮತ್ತು ಆಫೀಸಸ್ಗಳು ಅದಾವೆ ಅವ್ರಿಗೆಲ್ಲ ಏನು ಯಾವ ಥರ ಫೆಸಿಲಿಟೀಸ್ ಪ್ರೊವೈಡ್ ಮಾಡಬೇಕು, ಮತ್ತು ಸರ್ಕಾರದ ಬೆಳಗ್ಗೆ ಕೆಲಸಕ್ಕೆ ಹೋಗೋರ ಫೆಸಿಲಿಟಿ ಯಾವ ಥರ ಇರಬೇಕು, ಅವ್ರಿಗೆಲ್ಲ ಸಪ್ರೇಟ್ ಫೆಸಿಲಿಟೀಸ್ ಪ್ರೊವೈಡ್ ಮಾಡಲಿಕ್ಕೆ ಯೋಜನೆಗಳನ್ನು ಮಾಡಿ ಅದನ್ನು
ನಾವು ಒಂದ್ಸಲ ಗೆದ್ವಿ ಅಂದರೆ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಸಂಪೂರ್ಣ 100% ಎಫರ್ಟ್ ಹಾಕ್ತೀವಿ. ಬಡವರಿಗೆ ಏನು ಈಗ ದೀನ ದಲಿತರು ಬಡವರಿಗೆ ಬಿ ಪಿ ಎಲ್ ಕಾರ್ಡ್ಗಳಿದ್ದಾವೆ ಅವೆಲ್ಲ ಸಿಗಲಿಲ್ಲ ಅಂದರೆ ಅವ್ರಿಗೆ ಸಿಗುವಂಥ ಮಾಡ್ತೀವಿ. ಅದಕ್ಕೆ ಏನು ಯೋಜನೆಗಳದಲ್ಲ ಅವ ಯೋಜನೆಗಳನ್ನು ಅವ್ರಿಗೆ ಸಂಪೂರ್ಣವಾಗಿ ಸಿಕ್ಕಿ ಅದರಿಂದ ಅವ್ರಿಗೆ ಬೆನಿಫಿಟ್ ಸಿಗಬೇಕು. ಮತ್ತು ಏನು ಆಶ್ರಯ ಯೋಜನೆಗಳಾದಾವೆ ಸರ್ಕಾರದಿಂದ ರಾಷ್ಟ್ರದಿಂದ ಏನು ಪ್ರಧಾನಮಂತ್ರಿ ಯೋಜನೆಗಳಾದಾವೆ ಅವೆಲ್ಲವನ್ನು ಇಂಪ್ಲಿಮೆಂಟ್ ಮಾಡಿ ಅವ್ರಿಗೆ ಬಡವರಿಗೆ ಏನು ಹೆಲ್ಪ್ ಆಗಬೇಕು ಅದೆಲ್ಲ ಹೆಲ್ಪ್ ಮಾಡಿಸ್ತೀವಿ ಅವ್ರಿಗೆ.